ಮನೆಯೊಳಗಿಂದ ಹೊರಗೆ ಬಂದ ಶಾರದಳಿಗೆ ಬಾಗಿಲಿನಲ್ಲಿ ಎತ್ತಿನ ಗಾಡಿಯಿಂದ ಸಿದ್ಧವಾಗಿರುವ ಗಂಡ ಪ್ರಸಾದ್ ಕಾಣಿಸುತ್ತಾನೆ ಏನಯ್ಯ ಗಾಡಿನ ಸಿದ್ಧವಾಗಿಡು ಚೆನ್ನಾಗಿ ಇದೆ ಕೂಡಿಗಳ ಹತ್ರಕ್ಕೆ ಮತ್ತೊಂದ ಸಾರಿ ಹೋಗಿ ಬಂದ್ಯಾ ಬರ್ತಾ ಇದ್ದಾರ ಅವರು ಬರ್ದೆ ಎಲ್ಲಿಗೆ ಹೋಗ್ತಾರೆ ಶಾರದಾ ಆದರೂ ಅವರ ಹತ್ರಕ್ಕೆ ಮಗ ರಮೇಶ್ ಹೋಗಿದಾನೆ ನೀವು ಮೊದಲು ಅತ್ತೆ ಸೊಸೆರು ಮನೆಯಿಂದ ಹೊರಟ್ರೆ ನಾವು ಹೋಗ್ತಾ ಹೋಗ್ತಾ ದಾರಿನಲ್ಲಿ ಕೂಲಿಯವರನ್ನ ಹತ್ತಿಸ್ಕೊಂಡು ಹೋಗಬಹುದು ಹೌದಲ್ವಾ ಇರಿ ಸೊಸೆ ಅನಾಮಿಕಾ ಮಧ್ಯಾಹ್ನ ತಿನ್ನೋದಕ್ಕೆ ಡಬ್ಬಗಳು ಕಟ್ಟಿದ್ಯಾ ಪೂರ್ತಿ ಆದ್ರೆ ತಗೊಂಡ್ ಬಾ ಬಾವಿ ಹತ್ರ ಹೋಗೋಣ ಎಂದು ಹೇಳುತ್ತಾ ಇರುವಾಗ ಲಂಚ್ ಡಬ್ಬಗಳಿರುವ ಚೀಲವನ್ನು ಹಿಡಿದುಕೊಂಡು ಸೊಸೆ ಅನಾಮಿಕಾ ಹೊರಗಿರುವ ಶಾರದಳ ಹತ್ತಿರಕ್ಕೆ ಬರ್ತಾಳೆ ಅತ್ತೆ ಬನ್ನಿ ಇನ್ನು ಬಾವಿ ಹತ್ರಕ್ಕೆ ಹೊರಡೋಣ ಎಂದು ಹೇಳುತ್ತಾ ಇರುವಾಗ ರಮೇಶ್ ಅವರ ಹತ್ತಿರಕ್ಕೆ ಬರುತ್ತಾನೆ ಅಪ್ಪ ಸೂರಮ್ಮತ್ತೆಗೆ ಒಂದು ಗಂಟೆ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಏನ್ ಮಾಡೋಣ ಸೂರಮ್ಮತ್ತೆಗೆ ಒಂದು ಗಂಟೆ ಆಗುತ್ತೆ ಅಂತಂದ್ರೆ ಇನ್ನು ಮಿಕ್ಕವರು ಬೇಗ ಏನಕ್ಕೆ ಬರ್ತಾರೆ ಬರಲ್ಲ ಒಂದು ಕೆಲಸ ಮಾಡು ಶಾರದಾ ನೀನು ಸೊಸೆ ಹೊಲದ ಹತ್ರ ಹೋಗಿ ನಾನು ಮಗ ಕೂಲಿಗಳನ್ನ ಕರ್ಕೊಂಡು ಬರ್ತೀವಿ ಹೇಗಿದ್ರು ಒಂದು ಗಂಟೆ ಟೈಮ್ ಆಗುತ್ತಲ್ವಾ ನಮ್ಮನ್ನ ಅಲ್ಲಿ ಬಿಟ್ಟು ಬಿಟ್ಟು ಬನ್ನಿ ಮತ್ತೆ ಮತ್ತೆ ಹೋಗಿ ಬರೋದು ಏನಕ್ಕೆ ಶಾರದಾ ಎತ್ತುಗಳಿಗೆ ಸುಸ್ತಾಗುತ್ತೆ ಮಾವಯ್ಯ ಹೇಳಿದ ಕೂಡ ನಿಜನೇ ಅಲ್ವಾ ಅತ್ತೆ ಬನ್ನಿ ನಡ್ಕೊಂಡು ಹೋಗೋಣ ನಡೆಯೋದು ನಮಗೇನು ಹೊಸದಲ್ವಲ್ಲ ಹೌದು ಸೊಸೆ ಬಾ ಎಂದು ಅಂದುಕೊಂಡು ಅತ್ತೆ ಸೊಸೆಯರು ಟಿಫಿನ್ ಡಬ್ಬಗಳಿರುವ ಚೀಲಗಳನ್ನು ಹಿಡಿದುಕೊಂಡು ನಡೆಯುತ್ತಾ ಬಾವಿ ಹತ್ತಿರಕ್ಕೆ ಹೋಗ್ತಾ ಇರ್ತಾರೆ ಎತ್ತಿನ ಗಾಡಿ ಹತ್ತಿರ ಇರುವ ತಂದೆ ಪ್ರಸಾದನ ಹತ್ತಿರ ಮಗ ರಮೇಶ್ ಅಪ್ಪ ನಾನು ಹೋಗಿ ಸೂರಮ್ಮತ್ತೆ ಮನೆ ಹತ್ರನೇ ಇರ್ತೀನಿ ಅವರು ಹೊರಡುವಾಗ ನಿನಗೆ ಫೋನ್ ಮಾಡ್ತೀನಿ ಆಗ ಗಾಡಿ ತಗೊಂಡು ಬಂದ್ಬಿಡಿ ಹಾಗೆ ಮಗನೇ ಮೊದಲೇ ನಾವು ಸೂರಮ್ಮನ್ನ ನಂಬಕ್ಕಾಗಲ್ಲ ಯಾರು ಹೆಚ್ಚು ದುಡ್ಡು ಕೊಡ್ತಾರೆ ಅವಳ ಕಡೆ ಹೋಗ್ತಾಳೆ ನೀನು ಹೋಗಿ ಮಗನೇ ಫೋನ್ ಮಾಡು ನಾನಾಗ ಬರ್ತೀನಿ ಎಂದು ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸುಸಿಯರು ಶಾರದಾ ಅನಾಮಿಕರು ಸೇರಿ ಎಷ್ಟೋ ಕಷ್ಟಪಟ್ಟು ಹಾಕಿದ ಹಣ್ಣು ಮೆಣಸಿನಕಾಯಿ ಬಹಳ ಬೆಳೆದಿರುತ್ತದೆ ಅತ್ತೆ ಸೊಸಿಯರು ಆ ಬೆಳೆಯನ್ನು ನೋಡಿ ಬಹಳ ಸಂತೋಷ ಪಡ್ತಾ ಇರ್ತಾರೆ ಅತ್ತೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ದುಡ್ಡು ಬಂದ್ರೆ ನೀವು ಹೇಳಿದ ಹಾಗೆ ನನಗೆ ಬಂಗಾರದ ಚೈನ್ ಮಾಡಿಸ್ಬೇಕು ತಪ್ಪದೆ ಸೊಸೆ ಮತ್ತೆ ನಿನಗಲ್ಲದೆ ಇನ್ಯಾರಿಗೆ ಮಾಡಿಸ್ತೀನಿ ಅನಾಮಿಕಾ ನಾನು ಇದೊಂದು ಹೊಲದ ಕೆಲಸವಲ್ಲದೆ ಬೇರೆ ಏನೋ ಕೆಲಸ ಮಾಡಿಲ್ಲ ನೀನು ಹಾಗಲ್ವಲ್ಲ ಅಡಿಗೆ ಮನೆ ಮನೆ ಕೆಲಸದ ಜೊತೆಗೆ ಹೊಲದ ಕೆಲಸ ಕೂಡ ಮಾಡಿದ್ಯಾ ಎಷ್ಟೋ ಕಷ್ಟಪಟ್ಟಿದ್ಯಾ ಏನೋ ಎಲ್ಲ ಹೇಳ್ಕೊಂಡು ಈ ಕಡೆ ಸಂಸಾರನ ಈ ಕಡೆ ಹೊಲನ ಎರಡನ್ನೂ ಸಮಾನವಾಗಿ ನೋಡ್ಕೊಳ್ತಾ ಇದ್ಯಾ ಆ ದೊಡ್ಡತನ ನನ್ನೊಬ್ಬಳಿಂದನೇ ಅಲ್ಲ ಅತ್ತೆ ನಮ್ಮೆಲ್ಲರದ್ದು ಕೂಡ ಮಾತುಗಾರಳು ನೀನು ಅನಾಮಿಕಾ ಅದು ಸರಿ ಒಂದ್ಸಲ ಮಗನಿಗೆ ಫೋನ್ ಮಾಡು ನಾವು ಬಂದು ಒಂದು ಗಂಟೆ ದಾಟಿದೆ ಇನ್ನೂ ಕೂಲಿಯವರನ್ನ ಕರ್ಕೊಂಡು ಬಂದಿಲ್ಲ ಈಗಲೇ ಮಾಡ್ತಾ ಇದ್ದೀನಿ ಅತ್ತೆ ಎಂದು ಅನಾಮಿಕಾ ಅನ್ನುತ್ತಿರುವಾಗ ಎತ್ತಿನ ಗಾಡಿಯಲ್ಲಿ ಪ್ರಸಾದ್ ರಮೇಶ್ ಅವರ ಹತ್ತಿರಕ್ಕೆ ಬರ್ತಾನೆ ಅತ್ತೆ ಸೊಸೆಯರಿಗೆ ತಂದೆ ಮಗ ಇಬ್ಬರು ಮಾತ್ರವೇ ಕಾಣಿಸುತ್ತಾರೆ ಕೂಲಿಯವರು ಮಾತ್ರ ಕಾಣಿಸೋದಿಲ್ಲ ಇದೇನಿದು ಹಣ್ಣು ಮೆಣಸಿನಕಾಯಿ ಕೀಳೋದಕ್ಕೆ ಕೂಲಿಯವ್ರನ್ನ ಕರ್ಕೊಂಡ್ ಬನ್ನಿ ಅಂತಂದ್ರೆ ನೀವಿಬ್ರೆ ಬಂದ್ರಿ ಕೂಲಿಯವ್ರು ಎಲ್ಲಿರಿ ಇನ್ನೆಲ್ಲಿ ಶಾರದಾ ಪಕ್ಕದೂರಿನ ಸುದರ್ಶನನ ಜೋಳದ ಹೊಲದಲ್ಲಿದ್ದಾರೆ ನಮ್ಮ ಹತ್ರ ದುಡ್ಡು ತಗೊಂಡು ಆ ಪಕ್ಕದೂರಿಗೆ ಹೋಗೋದಂದ್ರೆ ಏನು ರೀ ಅದೇ ಅಮ್ಮ ನಾವು ಬಂದಿದ್ದಕ್ಕಿಂತ ಹೆಚ್ಚಾಗಿ ಕೂಲಿ ದುಡ್ಡು ಆ ಸುದರ್ಶನ್ ಕೊಟ್ಟ ಅಂತೆ ಎಲ್ಲರೂ ಅವನ ಹೊಲದಲ್ಲಿ ಕೆಲಸ ಮಾಡಕ್ ಹೋದ್ರು ಈಗ ನಾವು ಏನ್ ಮಾಡೋಣ ಮಗನೇ ಈ ಒಂದು ದಿನಕ್ಕೆ ಏನಾಯ್ತು ಅಮ್ಮ ನಾವು ನಾಳೆಯಿಂದ ಶುರು ಮಾಡೋಣ ಬಿಡು ನಾಳೆ ದಿನ ಒಳ್ಳೇದಿಲ್ಲ ಮಗನೇ ಅಷ್ಟಮಿ ಬರುತ್ತೆ ಚೆನ್ನಾಗಿ ಬೆಳೆದ ಬೆಳೆ ತುಂಬು ಗರ್ಭಿಣಿಯಾದ ಗೃಹಿಣಿ ಇಬ್ರು ಒಂದೇ ಮಗನೇ ಕೈಗೆ ಬಂದ ಬೆಳೆನ ಎಳ್ಕೋಬೇಕು ಡಾಕ್ಟರ್ ಹೇಳಿದ ಟೈಮ್ಗೆ ಡೆಲಿವರಿ ಮಾಡಬೇಕು ಇಲ್ಲಾಂದ್ರೆ ಎರಡು ಪ್ರಮಾದನೇ ಅಲ್ಲ ಅತ್ತೆ ಇದೆಲ್ಲ ಸೂರಮ್ಮತ್ತೆಗೆ ಗೊತ್ತಿದ್ದು ಬೇಕು ಅಂತಾನೆ ಮಾಡಿದಳೆ ಮಾವಯ್ಯ ಒಂದ್ಸಲ ಸೂರಮ್ಮಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ ಆಕೆ ಫೋನಿಗೆ ಸಿಕ್ಕಿದ್ರೆ ನಾವೇ ಮಾತಾಡ್ತಾ ಇದ್ವಿ ಅಲ್ಲ ಅಮ್ಮ ಆಕೆ ಫೋನ್ಗೂ ಸಿಗ್ತಾ ಇಲ್ಲ ಸ್ವಿಚ್ ಆಫ್ ಬರ್ತಾ ಇದೆ ಅದೆಲ್ಲ ಸರಿ ಹೊರತು ಈಗ ಏನ್ ಮಾಡೋಣ ಅದು ಆಲೋಚಿಸಿ ಕೂಲಿಯವರ ಜೊತೆಗೆ ನಮಗೆ ಕೆಲಸ ಇಲ್ಲ ಹೇಗೋ ನಾಲ್ವರು ಹೊಲದತ್ರ ಇದೀವಲ್ಲ ಎಷ್ಟಾದ್ರೂ ಅಷ್ಟು ಹಣ್ಣು ಮೆಣಸಿನಕಾಯಿನ ಕೊಯ್ಯೋಣ ಎಂದು ಹೇಳುತ್ತಲೇ ಎಲ್ಲರೂ ಸರಿ ಅಂದುಕೊಂಡು ಬೆಳೆ ಹತ್ತಿರಕ್ಕೆ ಹೋಗುತ್ತಾರೆ ಹಾಗೆ ಎರಡು ಮೂರು ದಿನಗಳು ಕಳೆಯುತ್ತದೆ ಶಾರದಾ ಅವರು ಹಣ್ಣು ಮೆಣಸಿನಕಾಯಿಯನ್ನ ಕೊಯ್ದುಕೊಂಡು ಬಂದು ಒಂದು ಮನೆಯಲ್ಲಿ ಮೂಲೆಯಾಗಿ ದೊಡ್ಡದಾಗಿ ಹಾಕುತ್ತಾರೆ ಅತ್ತೆ ಸೊಸೆಯರು ಆ ಮೆಣಸಿನಕಾಯಿ ಬೆಳೆನ ನೋಡ್ತಾ ಇರ್ತಾರೆ ಅತ್ತೆ ನಾವು ಬೆಳೆ ಎಲ್ಲವನ್ನು ಮಾರ್ಕೆಟ್ಗೆ ತಗೊಂಡೋಗೋಣ ಏನಂತೀರಾ ತಗೊಂಡು ಹೋಗೋಣ ಸೊಸೆ ನಾನು ನಾಳೆ ಮಾರ್ಕೆಟ್ಗೆ ಹೋಗಿ ದರ ಹೇಗಿದೆ ತಿಳ್ಕೊಂಡು ಬರ್ತೀನಿ ಸರಿ ಅತ್ತೆ ಎಂದು ಹೇಳಿ ಅತ್ತೆ ಸೊಸೆಯರಿಬ್ಬರು ಸೇರಿ ಅಡಿಗೆ ಮನೆಯೊಳಗೆ ಹೋಗುತ್ತಾರೆ ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತೆ ಅತ್ತೆ ಶಾರದಾ ಮತ್ತೊಂದು ದಿನ ಮಾರ್ಕೆಟ್ಗೆ ಹೋಗ್ತಾಳೆ ಪ್ರಸಾದ್ ಹಿತ್ತಲಿನಲ್ಲಿ ಎತ್ತುಗಳಿಗೆ
ಮೇವು ಹಾಕ್ತಾ ಇರ್ತಾನೆ. ತಿನ್ರಿ, ಚೆನ್ನಾಗಿ ತಿನ್ರಿ. ಹಣ್ಣು ಮೆಣಸಿನಕಾಯಿ ಬೆಳೆನ ತಗೊಂಡು ನಾವು ಬಹಳ ದೂರ ಹೋಗ್ಬೇಕು ಎಂದು ಅವಕ್ಕೆ ಪ್ರೇಮದಿಂದ ಹೇಳ್ತಾ ಇರ್ತಾನೆ. ರಮೇಶ್, ಅನಾಮಿಕ ಇಬ್ಬರು ಬಾಗಿಲ ಹತ್ರ ನಿಂತ್ಕೊಂಡು ಮಾರ್ಕೆಟ್ಗೆ ಹೋದ ಶಾರದಳ ಬಗ್ಗೆ ಎದುರು ನೋಡ್ತಾ ಇರ್ತಾರೆ. ಅತ್ತೆ ಬರ್ತಲೆ ತಡ ಮಾಡದೆ ಮೆಣಸಿನಕಾಯನ್ನ ಹಾಕೊಂಡು ಹೋಗ್ಬೇಕು. ಹೌದು ಅನಾಮಿಕ, ಅದಕ್ಕೆ ಅಲ್ವಾ ಅಪ್ಪ ಎತ್ತುಗಳಿಗೆ ಮೇವು ಹಾಕ್ತಾ ಇರೋದು, ಇನ್ನು ಅಮ್ಮ ಬರದೆ ತಡ ಎಂದು ಅಂದುಕೊಳ್ಳುತ್ತಾ ಇರುವಾಗ ದಿಗಿಲಿನ ಮುಖದಿಂದ ಕಣ್ಣೀರಿನಿಂದ ದುಃಖದಿಂದ ಶಾರದಾ ಮನೆಗೆ ಸೇರಿಕೊಳ್ಳುತ್ತಾಳೆ. ಶಾರದಾ ಹಾಗೆ ಬರುವುದನ್ನು ನೋಡಿ ಮನೆಯೊಳಗಿರುವರೆಲ್ಲರೂ ಗಾಬರಿ ಆಗ್ತಾರೆ. ಮಾವಯ್ಯ, ಮಾವಯ್ಯ, ಅತ್ತೆ ಅಳ್ತಾ ಮನೆಗೆ ಬಂದಿದ್ದಾರೆ, ನೀವು ಬನ್ನಿ. ಹೌದು ಅಪ್ಪ, ಅಮ್ಮ ಏನಕ್ಕೂ ಅಳ್ತಾ ಇದ್ದಾಳೆ, ಬನ್ನಿ ಎಂದು ಹೇಳಿ ಸೋಫಾದಲ್ಲಿ ಕೂತ್ಕೊಂಡು ದುಃಖ ಪಡುತ್ತಿರುವ ಶಾರದಳ ಹತ್ತಿರಕ್ಕೆ ರಮೇಶ್, ಅನಾಮಿಕಾ, ಪ್ರಸಾದ್ ಮೂವರು ಬರುತ್ತಾರೆ. ಏನಾಯ್ತು ಶಾರದಾ, ಯಾಕೆ ಅಷ್ಟು ದುಃಖದಿಂದಿದ್ಯಾ? ಹೌದು ಅತ್ತೆ, ಈ ದಿನ ನಾವು ಮೆಣಸಿನ ಬೆಳೆನ ಮಾರೋಣ ಅಂತಿದ್ವಲ್ಲ, ಮಾರ್ಕೆಟ್ಗೆ ಹೋಗಿ ರೇಟ್ ಕೂಡ ತಿಳ್ಕೊಂಡ್ಬರ್ತೀನಿ ಅಂತ ಹೇಳಿ ಸಂತೋಷದಿಂದನೇ ಹೋದ್ರಿ. ಈಗೇನೋ ಹೀಗೆ ಅಳ್ತಾ ಇದ್ದೀರಾ, ಏನಾಯ್ತತ್ತೆ? ನಾವು ಅಂದ್ಕೊಂಡಿದ್ದೊಂದು, ನಮಗೆ ಎದುರಾಗಿದ್ದ ಇನ್ನೊಂದು. ಅಂದ್ರೆ ನನಗೆ ಅರ್ಥವಾಗ್ಲಿಲ್ಲ ಅತ್ತೆ. ಮೆಣಸಿನಕಾಯಿ ಬೆಳೆ ಅರ್ಧಕ್ಕರ್ಧ ಬಿದ್ದೋಗಿದೆ ಸೊಸೆ. ನಮ್ಮ ಹತ್ರ ಯಾವಾಗ್ಲೂ ತಗೊಳ್ಳುವ ಆ ಮಿರ್ಚಿ ವ್ಯಾಪಾರಿ ಪ್ರಭಾಕರು ಈಗ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟ ಎಂದು ಹೇಳುತ್ತಲೇ ಮನೆಯೊಳಗಿರುವ ಎಲ್ಲರ ಮುಖವು ಚಿಕ್ಕದಾಗಿ ಹೋಗುತ್ತೆ. ಏನು ಮಾತನಾಡದೆ ಏನು ಮಾಡಲು ತಿಳಿದ ಸ್ಥಿತಿಯಲ್ಲಿ ಎಲ್ಲರೂ ಮೌನವಾಗಿರ್ತಾರೆ. ಸ್ವಲ್ಪ ಸಮಯದ ನಂತರ ಪ್ರಸಾದ್, ರಮೇಶ್ ಇಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅತ್ತೆ, ನೀವು ಹೇಳಿದ್ದು ನಿಜವೇನಾ? ಇಂತಹ ವಿಷಯದಲ್ಲಿ ಕೂಡ ನಾನು ತಮಾಷೆ ಮಾಡ್ತೀನ ಸೊಸೆ? ತಮಾಷೆ ಅಂದ್ರೆ ನಾವಿಬ್ರು ಇರುವಾಗ ಮಾಡ್ತೀನಿ ಹೊರತು ಎಲ್ರು ಇರುವಾಗ ಅಲ್ವಲ್ಲ. ತುಂಬಾ ಬೆಳೆದ ಮೆಣಸಿನಕಾಯಿ ಬೆಳೆಗೆ ತುಂಬಾ ರೇಟ್ ಇದೆ, ತುಂಬಾ ಲಾಭ ಬರುತ್ತೆ, ಇನ್ನು ನಮ್ಮ ಜೀವನ ಬದಲಾಗುತ್ತೆ ಅಂದ್ಕೊಂಡ್ವಿ, ಎಷ್ಟೋ ಆಸೆ ಪಟ್ವಿ, ಈಗೇನೋ ಹೀಗೆ ನಡೀತು. ಏನ್ ಮಾತಾಡ್ಬೇಕು ತಿಳಿತಾ ಇಲ್ಲ ಸೊಸೆ ಎಂದು ಅತ್ತೆ ಸೊಸೆಯರು ದುಃಖ ಪಡುತ್ತಾ ಮಾತನಾಡುತ್ತಾ ಇರುತ್ತಾರೆ. ಇನ್ನು ಕಮಲ ಅನ್ನುವ ಅವರಿಗೆ ಬಹಳ ತಿಳಿದ ಗೃಹಿಣಿ ಬರುತ್ತಾಳೆ ಅವರ ಹತ್ತಿರಕ್ಕೆ. ಅನಾಮಿಕ ಕಮಲನನ್ನು ನೋಡಿ, ಏನ್ ಬೇಕು ಕಮಲ, ಹೀಗ್ ಬಂದೆ? ಅಕ್ಕ, ನೀನು ಮಾಡಿದ ಟೊಮೊಟೊ ಉಪ್ಪಿನಕಾಯಿ ಬೇಕು, ಅದು ಇಲ್ಲ ಅಂದ್ರೆ ಚಿಂಟು ಅನ್ನ ತಿನ್ನಲ್ಲ ಅಂತ ಇದ್ದಾನೆ. ಹೊರಗಡೆ ಹೋಗಿ ತಗೊಳ್ಳೋಣ ಅಂದ್ರೆ ಎಲ್ಲೂ ಸಿಗ್ತಾ ಇಲ್ಲ. ಉಪ್ಪಿನಕಾಯಿ ಆದ ಪ್ರತಿ ಸಲ ನಿಮ್ಮನ್ ಕೇಳ್ಬೇಕು ಅಂದ್ರೆ ಸ್ವಲ್ಪ ತೊಂದ್ರೆನೆ ಅನ್ಸುತ್ತೆ. ಅಯ್ಯೋ ಕಮಲ, ಇದರಲ್ಲಿ ಕಷ್ಟಪಡಬೇಕಾದೇನೂ ಇಲ್ಲ, ಇರು ಟೊಮೊಟೊ ಉಪ್ಪಿನಕಾಯಿ ತಗೊಂಡ್ ಬರ್ತೀನಿ ಎಂದು ಹೇಳಿ ಅನಾಮಿಕ ಒಳಗಡೆಗೆ ಹೋಗುತ್ತಾಳೆ. ಆಗ ಕಮಲ ಅತ್ತೆ ಶಾರದಳ ಹತ್ತಿರ ಹೀಗಂತಾಳೆ, ಅತ್ತೆ ನೀವಿಬ್ಬರು ಸೇರಿ ಮಾಡಿದ ಟೊಮೊಟೊ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿದೆ, ಹೊರಗಡೆ ಮಾರಾಟಕ್ಕಿಡಿ, ಒಳ್ಳೆ ಗಿರಾಕಿ ಬರುತ್ತೆ ಎಂದು ಹೇಳುತ್ತಾ ಇರುವಾಗಲೇ ಅನಾಮಿಕ ಉಪ್ಪಿನಕಾಯಿ ತೆಗೆದುಕೊಂಡು ಕಮಲಳ ಹತ್ತಿರ ಬರುತ್ತಾಳೆ. ಕಮಲಳಿಗೆ ಕೊಡುತ್ತಲೇ ಅಲ್ಲಿಂದ ಕಮಲ ಆ ಉಪ್ಪಿನಕಾಯಿ ತಗೊಂಡು ಹೋಗ್ತಾಳೆ. ಅತ್ತೆ, ಕಮಲ ಹೇಳಿದ್ದು ನಾನು ಕೇಳಿಸ್ಕೊಂಡೆ, ನನಗೆ ಹಿಡಿಸಿತು ಕೂಡ, ನೀವು ಒಪ್ಕೊಂಡ್ರೆ ಮೆಣಸಿನಕಾಯಿ ಉಪ್ಪಿನಕಾಯಿ ಮಾಡಿ ಟೌನ್ ಅಲ್ಲಿ ಮಾರಾಟ ಮಾಡೋಣ, ಒಳ್ಳೆ ಲಾಭ ಬರುತ್ತೆ. ಹೌದು ಸೊಸೆ, ಕಮಲ ಹೇಳಿದಾಗಿಂದ ನಾನು ಕೂಡ ನಿನ್ ಹಾಗೆ ಆಲೋಚನೆ ಮಾಡ್ತಾ ಇದ್ದೀನಿ, ಹಣ್ಣು ಮೆಣಸಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅನ್ಕೊಂಡಿದ್ದೀನಿ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಹಣ್ಣು ಮೆಣಸಿನಕಾಯಿ ಉಪ್ಪಿನಕಾಯಿ ಮಾಡುತ್ತಾರೆ. ಒಂದೊಂದು ಬುಟ್ಟಿಯಲ್ಲಿ ಉಪ್ಪಿನಕಾಯಿ ಸೀಸೆಯನ್ನು ತಲೆ ಮೇಲೆ ಇಟ್ಕೊಂಡು ಟೌನ್ಗೆ ಹೋಗ್ತಾರೆ, ಒಂದೊಂದು ಕಡೆ ತಿರುಗುತ್ತಾ ಮಾರ್ತಾ ಇರ್ತಾರೆ. ಹಣ್ಣು ಮೆಣಸಿನಕಾಯಿ ಉಪ್ಪಿನಕಾಯಿ ಇಷ್ಟವಿರುವವರು, ಉಪ್ಪಿನಕಾಯಿ ತಿನ್ನಬೇಕು ಅಂದುಕೊಳ್ಳುವವರು ಅತ್ತೆ ಸೊಸೆಯರ ಹತ್ತಿರಕ್ಕೆ ಉಪ್ಪಿನಕಾಯಿ ಕೊಳ್ತಾರೆ. ಉಪ್ಪಿನಕಾಯಿ ರುಚಿ ನೋಡಿ ಚೆನ್ನಾಗಿದೆ ಅಂತ ಅವರಿಬ್ಬರನ್ನು ಮೆಚ್ಕೋತಾರೆ. ಅತ್ತೆ, ಈಗ ನಾನು ಮಾರಾಟ ಮಾಡ್ತಿರೋ ಕಾಲೋನಿಯಲ್ಲಿ ಸುಮಾರಾಗಿ 60 ಜನದವರೆಗೂ ತಗೊಂಡವರಿದ್ದಾರೆ, ಅವರು ರೆಗ್ಯುಲರ್ ಆಗಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಹೌದು ಸೊಸೆ, ನಾನು ತಿರುಗ್ತಾ ಇರೋ ಕಾಲೋನಿಯಲ್ಲಿ ಕೂಡ ರೆಗ್ಯುಲರ್ ಆಗಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅನಾಮಿಕ. ಆದ್ರೆ ನಾವು ಕೊಡಲಾಗದೆ ಹೋಗ್ತಾ ಇದೀವಲ್ಲ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಪ್ರಸಾದ್, ರಮೇಶ್ ಬರುತ್ತಾರೆ. ಶಾರದಾ, ನೀವು ಹಣ್ಣು ಮೆಣಸಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀರಿ ಅಂತ ಎಲ್ರಿಗೂ ತಿಳಿದೋಗಿದೆ, ಕಿರಾಣ ಶಾಪ್ ಅವರು ಕೂಡ ಮಾರಾಟ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ. ಹೌದಮ್ಮ, ನೀವು ಮಾಡ್ತಾ ಇರುವ ಹಣ್ಣು ಮೆಣಸಿನಕಾಯಿ ಉಪ್ಪಿನಕಾಯಿಗೆ ಈಗ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ಅತ್ತೆ, ಅಂದ್ರೆ ನಾವು ಇನ್ನು ಹಿಂದಿನ ಹಾಗೆ ತಿರುಗದೆ ಕಿರಾಣ ಶಾಪ್ಗೆ ಸಪ್ಲೈ ಮಾಡಿದ್ರೆ ಸರಿ ಹೋಗುತ್ತೆ, ನಮಗೆ ತಿಳಿದವರಿಗೆ ಕಿರಾಣ ಶಾಪ್ ಅಲ್ಲಿ ಸಿಕ್ಕುತ್ತೆ ಅಂತ ಹೇಳೋಣ. ಹೌದು ಸೊಸೆ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಂಡು ಅಧಿಕವಾಗಿ ಮತ್ತಷ್ಟು ರುಚಿಯಾಗಿ ಹಣ್ಣು ಮೆಣಸಿನಕಾಯಿ ಉಪ್ಪಿನಕಾಯಿ ತಯಾರು ಮಾಡಿ ಶಾಪ್ಗಳಿಗೆ ಸರಬರಾಜು ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಆದ್ದರಿಂದ ಅತ್ತೆ ಸೊಸೆಯರು ಅತಿ ಸ್ವಲ್ಪ ಕಾಲದಲ್ಲಿಯೇ ಹಣ್ಣು ಮೆಣಸಿನಕಾಯಿ ಉಪ್ಪಿನಕಾಯಿಯ ಅತ್ತೆ ಸೊಸೆಯರು ಅಂತ ಪ್ರಖ್ಯಾತಿ ಹೊಂದುತ್ತಾರೆ. ಸಂತೋಷದಿಂದ ಅವರ ಜೀವನವನ್ನು ಕಳೀತಾ ಇರ್ತಾರೆ.
ಅಡಿಗೆ ಮನೆ ಹೊರಗಡೆ ಬೇರೆಯವರು ಅಡಿಗೆ ಮನೆಯೊಳಗೆ ಬರಬಾರದು ಎಂದು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಕಾಣಿಸುತ್ತಾ ಇದ್ದಾರೆ ತಿಂಡಿ ಹುಚ್ಚಿನ ದಪ್ಪ ಸೊಸೆ ಅನಾಮಿಕ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ಚಿಕನ್ ಲೆಗ್ ಪೀಸ್ ತಿನ್ನತ್ತ ಕ್ಷಣ ಕೂಡ ತಿಂದೇ ಇರೋದಕ್ಕೆ ನನ್ನಿಂದಾಗಲ್ಲ ನನಗಿಷ್ಟವಾದ ತಿಂಡಿನ ಈ ಅಡಿಗೆ ಮನೆಯನ್ನ ಬಿಟ್ಬಿಟ್ಟು ನಾಲ್ಕು ದಿನ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಅಮ್ಮೋ ನನ್ನಿಂದಾಗಲ್ಲ ಅತ್ತೆ ಕೋಪಿಸ್ಕೊಂಡ್ರು ಕೋಲ್ ಹಿಡ್ಕೊಂಡು ಹೊಡಿಲಿಕ್ಕೆ ಬಂದ್ರು ಸರಿ ನಾನು ಫಂಕ್ಷನ್ಗೆ ಬರಲ್ಲ ಅಂತ ಹೇಳ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದಾ ಅಡಿಗೆ ಮನೆ ಹತ್ರಕ್ಕೆ ಬರ್ತಾಳೆ ಬಾಗಿಲ ಹತ್ರ ನಿಂತ್ಕೊಂಡು ಕಾಣಿಸುತ್ತಿರುವ ಬೋರ್ಡ್ ಅನ್ನು ನೋಡಿ ತನ್ನಲ್ಲಿ ತಾನು ಹೀಗ ಅಂದ್ಕೋತಾಳೆ ಈ ಮನೆಯೆಲ್ಲ ನನ್ನ ಸಾಮ್ರಾಜ್ಯ ಆದ್ರೆ ಅಡಿಗೆ ಮನೆ ಮಾತ್ರ ನನ್ನ ತಿಂಡಿ ಹುಚ್ಚಿನ ದಪ್ಪ ಸೊಸೆ ಅನಾಮಿಕಳದ್ದು ಇಲ್ಲಿ ಏನ್ ತಗೊಂಬೇಕಂದ್ರು ಏನ್ ಬೇಕಂದ್ರು ಸರಿ ನನ್ನ ಸೊಸೆ ಅನಾಮಿಕಳನ್ನೇ ಕೇಳ್ಬೇಕು ಇಂತಹ ಪರಿಸ್ಥಿತಿ ಯಾವ ಅತ್ತೆಗೂ ಬರಬಾರ್ದು ಎಂದು ಅಂದುಕೊಂಡು ಸೊಸೆಯನ್ನು ನೋಡುತ್ತಾಳೆ ಅಡಿಗೆ ಮನೆಯೊಳಗೆ ಡೂಮಿ ಸೊಸೆ ಅನಾಮಿಕ ಚಿಕನ್ ಲೆಗ್ ಪೀಸ್ ತಿಂತಾ ಇರ್ತಾಳೆ ಅಂದ್ಕೊಂತಾನೆ ಇದ್ದೆ ನನ್ ಸೊಸೆ ಏನೋ ಒಂದು ತಿಂತಾ ಇರ್ತಾಳೆ ಎಂತ ಅಲ್ಲೋಡು ತಿಂತಾ ಇದ್ದಾಳೆ ಎಂದು ಅಂದುಕೊಳ್ಳುತ್ತಾ ಮೇಲಕ್ಕೆ ಅನಾಮಿಕಳಿಗೆ ಕೇಳಿಸುವ ಹಾಗೆ ಓ ತಿಂಡಿ ಹುಚ್ಚಿ ಡುಮ್ಮಿ ಸೊಸೆ ನೀನು ನಿನ್ನ ಅಡಿಗೆ ಮನೆಯಿಂದ ಹೊರಗೆ ಬಂದು ರೆಡಿ ಆದೆ ಅಂದ್ರೆ ನಾವು ಫಂಕ್ಷನ್ಗೆ ಹೋಗೋಣ ಎಂದು ಅನ್ನುತ್ತಾ ಇರುವಾಗ ಅನಾಮಿಕ ಚಿಕನ್ ಲೆಗ್ ಪೀಸ್ ಅನ್ನು ತಿನ್ನುತ್ತಲೇ ಅಡಿಗೆ ಮನೆ ಬಾಗಿಲ ಹತ್ರಕ್ಕೆ ಬರ್ತಾಳೆ ಅಡಿಗೆ ಮನೆ ಒಳಗೆ ಅನಾಮಿಕ ತಿಂತಾ ಇರ್ತಾಳೆ ಅಡಿಗೆ ಮನೆಗೆ ಹೊರಗಡೆ ಶಾರದ ನಿಂತ್ಕೊಂಡು ಅನಾಮಿಕಳನ್ನು ನೋಡ್ತಾ ಇರ್ತಾಳೆ ಅತ್ತೆ ನನ್ನ ಅಡಿಗೆ ಮನೆನ ನನ್ನ ಜೊತೆ ತಗೊಂಡ್ಬರ್ತೀನಿ ಅಂತಂದ್ರೆ ನಾನು ಕೂಡ ನಿಮ್ ಜೊತೆಗೆ ಫಂಕ್ಷನ್ಗೆ ಬರ್ತೀನಿ ಇಲ್ಲ ಅಂದ್ರೆ ನಾನು ಎಲ್ಲಿಗೂ ಬರಲ್ಲ ನೀವೇ ಹೋಗಿ ಎಂದು ಅನಾಮಿಕ ಅನ್ನುತ್ತಲೇ ಶಾರದಳಿಗೆ ಕೋಪ ಬರುತ್ತೆ ಕೋಪದಿಂದ ತಲೆ ಏನಾದ್ರೂ ಕೆಟ್ಟೋಗಿದೆಯೇನೆ ನಿನ್ ಜೊತೆ ನಿನ್ನ ಅಡಿಗೆ ಮನೆಯನ್ನ ತಗೊಂಡ್ಬರೋದು ಅಂದ್ರೇನು ನಿನಗೆ ತಿಂಡಿ ಹುಚ್ಚು ತುಂಬಾ ಹೆಚ್ಚಾಗಿದೆ ನೀವು ಹೇಗ್ ಅಂದ್ಕೊಂಡ್ರು ಪರವಾಗಿಲ್ಲ ಅತ್ತೆ ನನ್ನ ಅಡಿಗೆ ಮನೆಯನ್ನ ನನ್ ಜೊತೆನೆ ತಗೊಂಡ್ಬರ್ತೀನಿ ಅಂದ್ರೆ ನಾನು ಫಂಕ್ಷನ್ಗೆ ಬರ್ತೀನಿ ಇಲ್ಲ ಅಂದ್ರೆ ನಾನ್ ಬರಲ್ಲ ಅದು ಹೇಗ್ ಸಾಧ್ಯನೇ ನಿನ್ ಜೊತೆ ನಿನ್ನ ಅಡಿಗೆ ಮನೆಯನ್ನ ತಗೊಂಡ್ಬರ್ಬೇಕು ಅಂದ್ರೆ ನೀನ್ ಹಾಕೊಳ್ಳೋ ಲಿಪ್ಸ್ಟಿಕ್ ಅಲ್ಲ ಕಿವಿಗೆ ಹಾಕೊಳ್ಳೋ ಓಲೆನೂ ಅಲ್ಲ ಹಾಕೊಳ್ಳುವ ಬಳೆ ಕೂಡ ಅಲ್ಲ ಅರ್ಥ ಮಾಡ್ಕೋ ಅನಾಮಿಕ ನೀವೇ ನನ್ನನ್ನು ಅರ್ಥ ಮಾಡ್ಕೋಬೇಕು ಅತ್ತೆ ನಾನು ಇದುವರೆಗೂ ಯಾವತ್ತಿಗೂ ಈ ರೂಮ್ ಅನ್ನ ಬಿಟ್ಬಿಟ್ಟು ನಾಲ್ಕು ದಿನ ಇರ್ಲಿಲ್ಲ ಈಗ ನಾಲ್ಕು ದಿನ ಇರ್ಬೇಕು ಅಂದ್ರೆ ನನ್ನಿಂದಾಗಲ್ಲ ನಾನು ನೀವು ಹೇಳಿದ ಫಂಕ್ಷನ್ಗೆ ಬರಬೇಕು ಅಂದ್ರೆ ನನ್ನ ಜೊತೆ ನನ್ನ ಅಡಿಗೆ ಮನೆ ಕೂಡ ಬರಬೇಕು ಇಲ್ಲ ಅಂದ್ರೆ ನಾನ್ ಬರಲ್ಲ ನಾನು ಯಾವತ್ತೂ ಈ ರೂಮ್ ಅನ್ನ ಬಿಟ್ಬಿಟ್ಟು ನಾಲ್ಕು ಗಂಟೆ ಕೂಡ ಇರಲಿಲ್ಲ ಈಗ ನಾಲ್ಕು ದಿನ ಇರ್ಬೇಕು ಅಂದ್ರೆ ನನ್ನಿಂದಾಗಲ್ಲ ನಾನು ನೀವ್ ಹೇಳಿದ ಫಂಕ್ಷನ್ಗೆ ಬರ್ಬೇಕು ಅಂದ್ರೆ ನನ್ ಜೊತೆ ನನ್ನ ಅಡಿಗೆ ಮನೆ ಕೂಡ ಬರ್ಬೇಕು ಇಲ್ಲ ಅಂದ್ರೆ ನಾನ್ ಬರಲ್ಲ ಎಂದು ಅನಾಮಿಕ ಹೇಳುತ್ತಾ ಇದ್ದಾರೆ ಆಗಲೇ ಪ್ರಸಾದ್ ರಮೇಶ್ ರೆಡಿಯಾಗಿ ಆ ಅಡಿಗೆ ಮನೆ ಹತ್ರಕ್ಕೆ ಬರ್ತಾರೆ ಶಾರದಾ ನಾನು ಮಗ ರೆಡಿ ನೀನು ಸೊಸೆ ರೆಡಿ ಆದ್ರೆ ನಾವು ಇನ್ನು ಫಂಕ್ಷನ್ಗೆ ಹೋಗೋಣ ಒಂದ್ಸಲ ಸೊಸೆ ಹತ್ರ ಮಾತಾಡಿ ಅವಳು ಫಂಕ್ಷನ್ಗೆ ಬರ್ತಾಳ ಇಲ್ವಾ ಅಂತ ಹೇಳ್ತಾಳೆ ಆಗ ನಾನು ರೆಡಿ ಆಗ್ತೀನಿ ಏನಮ್ಮ ಸೊಸೆ ಯಾವಾಗ ನೋಡಿದ್ರು ಅಡಿಗೆ ಮನೆಯಲ್ಲಿ ಏನಿರ್ತೀಯ ಹೇಳು ಹಾಗೆ ಹೊರಗಡೆ ನಮ್ಮ ಬಂಧುಗಳ ಮನೆ ಫಂಕ್ಷನ್ ಇದೆ ಹೋಗ್ ಬರೋಣ ಬಾ ಒಂದು ನಿಮಿಷ ಮಾವಯ್ಯ ಲೆಗ್ ಪೀಸ್ ಆಗೋಯ್ತು ಮತ್ತೊಂದು ಲೆಗ್ ಪೀಸ್ ತಕೊಂತೀನಿ ಎಂದು ಮಾವ ಮಾತನಾಡುತ್ತಾ ಇದ್ದರೆ ಮಧ್ಯದಲ್ಲಿಯೇ ನಿಲ್ಲಿಸಿ ಅನಾಮಿಕ ಸ್ಟವ್ ಹತ್ರ ಬಂದು ಅಲ್ಲಿ ಪ್ಲೇಟ್ನಲ್ಲಿರುವ ಚಿಕನ್ ಲೆಗ್ ಪೀಸ್ ತೆಗೆದುಕೊಂಡು ತಿನ್ನುತ್ತಾ ಬಾಗಿಲ ಹತ್ರಕ್ಕೆ ಬರ್ತಾಳೆ ಆ ಲೆಗ್ ಪೀಸ್ ಅನ್ನ ತಿನ್ನುತ್ತಲೇ ಮಾವಯ್ಯ ನಾನು ಫಂಕ್ಷನ್ಗೆ ಬರಲ್ಲ ಅಂತ ಅನ್ಕೊಂಡಿಲ್ಲ ನನ್ ಜೊತೆ ನನ್ನ ರೂಮ್ ಅನ್ನು ಕೂಡ ತಗೊಂಬನ್ನಿ ಆಗ ಎಷ್ಟು ದೂರವಾದ್ರೂ ಸರಿ ಎಲ್ಲಾದ್ರೂ ಸರಿ ಎಂದು ಅನಾಮಿಕ ಹೇಳುತ್ತಲೇ ಪ್ರಸಾದ್ಗೆ ಎಲ್ಲ ಅಯೋಮಯದಿಂದ ಇರುತ್ತೆ ಏನು ಮಾತನಾಡಲು ಅರ್ಥವಾಗದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್ ಸ್ವಲ್ಪ ಕೋಪದಿಂದ ಅನಾಮಿಕ ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ ನಿನಗೆ ಅಡಿಗೆ ಮನೆ ಇಷ್ಟನೇ ಆಗಿರ್ಬೋದು ಆದ್ರೆ ಎಲ್ಲಂದ್ರೆ ಅಲ್ಲಿ ತಗೊಂಡು ಹೋಗೋ ವಸ್ತು ಅಲ್ವಲ್ಲ ಅಡಿಗೆ ಮನೆ ಅಂದ್ರೆ ನನ್ನ ಅಡಿಗೆ ಮನೆ ಇಲ್ದೆ ನಾನು ಎಲ್ಲಿಗೂ ಬರಲ್ಲ ರೀ ಅಯ್ಯೋ ಅನಾಮಿಕ ನಾವು ಹೋಗ್ತಾ ಇರೋದು ಮಾಮೂಲಿ ಫಂಕ್ಷನ್ಗಲ್ವೇ ಮದುವೆಗೆ ಅಲ್ಲಿ ನಿನಗೆ ಬೇಕಾದಷ್ಟು ಎಷ್ಟೋ ತರದ ಫುಡ್ ಐಟಮ್ಸ್ ಇರುತ್ತೆ ಯಾವಾಗ ನೋಡಿದ್ರು ಈ ರೂಮಲ್ಲಿ ಕುತ್ಕೊಂಡು ಏನ್ ತಿಂತೀಯ ಹೇಳು ನಾನು ತಿಂಡಿ ಹುಚ್ಚಿನೇ ಇರ್ಬೋದ್ರಿ ಆದ್ರೂ ಬುದ್ಧಿ ಇಲ್ಲದವಳು ಅಂತ ಅನ್ಕೋಬೇಡಿ ನೀವು ಅತ್ತೆ ಮಾವಯ್ಯ ನನ್ನನ್ನು ಏನಕ್ಕೆ ಫಂಕ್ಷನ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರೋ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಎಂದು ಅನ್ನುತ್ತಲೇ ಶಾರದಾ ರಮೇಶರು ಅಯೋಮಯದಿಂದ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ ಏನೇ ಸೊಸೆ ಅದು ನಿನಗಷ್ಟು ಚೆನ್ನಾಗಿ ತಿಳಿದಿರೋ ವಿಷಯ
ನಾನು ಫಂಕ್ಷನ್ ಗೆ ಬರ್ತೀನಿ. ಅದೇ ಕೆಲಸದಿಂದ ತಿಂತಾ ಇರೋ ನನ್ನ ನೋಡಿ ಎಲ್ಲರೂ ನಗ್ತಾರೆ. ಫುಡ್ ಬೇಕು ಅಂತ ಬಂದಿದ್ದಾಳೆ ಅಂತ ಅವಹೇಳನ ಮಾಡ್ತಾರೆ. ತಿಂಡಿ ಪೋತ ದೆವ್ವ ಹೋಗಿದೆ ಅಂತ ನನ್ನನ್ನು ನಾಲ್ವರ ಮುಂದೆ ಅವಮಾನ ಮಾಡಿಸ್ತೀರಾ? ನಾನು ಆ ಅವಮಾನ ಸಹಿಸಲಾರ್ದೆ ತಿಂಡಿ ಬಿಡ್ತೀನಿ ಅಂತ ನೀವ್ ಅನ್ಕೋತಾ ಇದ್ದೀರಾ? ತಿಂಡಿ ತಿನ್ನೋದು ಬಿಟ್ರೆ ತೆಳುಗಾಗ್ತೀನಿ ಅಂತ ಕೂಡ ನೀವು ಅನ್ಕೊಂಡಿದ್ದೀರಿ ಅಷ್ಟೇನಾ ಎಂದು ಅನಾಮಿಕ ಅಂದಿದ್ದರಿಂದ ಅತ್ತೆ ಶಾರದಳಿಗೆ ಗಂಡ ರಮೇಶನಿಗೆ ಏನು ಮಾತನಾಡಬೇಕೋ ಅರ್ಥವಾಗಲಿಲ್ಲ. ಅದೇ ಕೆಲಸದಿಂದ ತಿನ್ನುತ್ತಾ ಇರುವ ಡುಮ್ಮಿ ಅನಾಮಿಕಳನ್ನು ತದೇಕದಿಂದ ನೋಡ್ತಾ ಇರ್ತಾರೆ. ಇನ್ನು ಇಷ್ಟರಲ್ಲಿಯೇ ಅವರ ಹತ್ರಕ್ಕೆ ಪ್ರಸಾದ್ ಬರ್ತಾನೆ. ಶಾರದಾ, ಮಗು ರಮೇಶು, ಒಂದ್ಸಲ ಹೊರಗೋಗೋಣ ಬನ್ನಿ. ಹೊರಗ? ಹೊರಗೇನಕ್ಕಿರಿ? ಹೊರಗೇನಿದೆ ಅಪ್ಪ? ಇಬ್ಬರು ಏನು ಮಾತನಾಡದೆ ನನ್ನ ಜೊತೆ ಹೊರಗೆ ಬನ್ನಿ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಗೆ ಬರುತ್ತಾನೆ. ಅವನ ಹಿಂದೆಯೇ ಶಾರದಾ ರಮೇಶರು ಕೂಡ ಹೊರಗೆ ಬರುತ್ತಾರೆ. ಅಡಿಗೆ ಮನೆಯಲ್ಲಿರುವ ಅನಾಮಿಕಳ ಸೆಲ್ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಹಲೋ, ಯಾರು ಎಂದು ಅನಾಮಿಕ ಕೇಳುತ್ತಲೇ ಹೊರಗಡೆಯಿಂದ ಕಿರಾಣ ಶಾಪ್ ಕಿಟ್ಟಯ್ಯ ಮಾತನಾಡ್ತಾ ಇರ್ತಾನೆ. ಅಮ್ಮ, ಅನಾಮಿಕ ಅಮ್ಮ, ನಾನಮ್ಮ, ಕಿರಾಣ ಅಂಗಡಿ ಕಿಟ್ಟಯ್ಯ. ಓ ಕಿಟ್ಟಯ್ಯ, ನೀನಾ? ಹೇಳು. ನಾನು ಹೇಳಿದ ಸಾಮಾನೆಲ್ಲ ಸಿದ್ಧ ಮಾಡಿದ್ಯಾ? ಎಲ್ಲ ಸಿದ್ಧ ಮಾಡಿದ್ದೀನಿ ತಾಯಿ. ಇನ್ನೇನಾದರೂ ಮರೆತು ಹೋಗಿದ್ರಾ ಅಂತ ಫೋನ್ ಮಾಡಿದೆ ತಾಯಿ. ಏನೂ ಇಲ್ಲ ಕಿಟ್ಟಯ್ಯ, ಈಗ ಇಷ್ಟು ಸಾಕು. ಏನಾದರೂ ನೆನಪಿಗೆ ಬಂದರೆ ಆಗ ನಿಮಗೆ ಫೋನ್ ಮಾಡ್ತೀನಿ. ನೀನು ಯಾರ ಹತ್ರ ಆದರೂ ಕಳಿಸು ಎಂದು ಹೇಳಿ ಫೋನ್ ಇಡುತ್ತಾಳೆ. ಶಾರದಾ, ಪ್ರಸಾದ್, ರಮೇಶ್ ಮೂವರು ಹೊರಗೆ ಬರ್ತಾರೆ. ಚಿಕನ್ ಶಾಪ್ ಮಲ್ಲೇಶ್ ಎರಡು ಕೈ ತುಂಬ ಚೀಲಗಳು ಹಿಡ್ಕೊಂಡಿರ್ತಾನೆ. ತರಕಾರಿ ಗಾಡಿಯ ಜೊತೆ ಸರೋಜ ಇರ್ತಾಳೆ. ಹಾಲಿನವನು ಹಾಲಿನ ಡಬ್ಬ ತಲೆ ಮೇಲೆ ಇಟ್ಕೊಂಡಿರ್ತಾನೆ. ಆಗ ರಮೇಶ್ ಸ್ವಲ್ಪ ಕೋಪದಿಂದ, ಏಯ್, ಯಾರು ನೀವೆಲ್ಲ? ಯಾಕೆ ನಮ್ಮನೆ ಮುಂದೆ ನಿಂತಿದ್ದೀರಾ? ಅಯ್ಯ, ನನ್ನ ಹೆಸರು ಮಲ್ಲೇಶ. ನಾನು ಚಿಕನ್ ಶಾಪ್ ನಡೆಸ್ತಾ ಇದ್ದೀನಿ. ಅನಾಮಿಕ ಅಮ್ಮನವರು ಫೋನ್ ಮಾಡಿ 10 ಕೆಜಿ ಚಿಕನ್ ತಗೊಂಬಾ ಅಂತ ಹೇಳಿದ್ರು, ಅದಕ್ಕೆ ತಗೊಂಬಂದಿದ್ದೀನಯ್ಯ ಎಂದು ಚಿಕನ್ ಶಾಪ್ ಮಲ್ಲೇಶ್ ಹೇಳುತ್ತಲೇ ರಮೇಶ್ ಇನ್ನು ಏನು ಮಾತನಾಡಲಿಲ್ಲ. ಶಾರದಾ ತರಕಾರಿ ಗಾಡಿ ಸರೋಜಳ ಕಡೆ ನೋಡ್ತಾಳೆ. ಏನಮ್ಮ ತರಕಾರಿ ಗಾಡಿಯವಳೆ, ನಿನ್ನ ಕೂಡ ನನ್ನ ಸೊಸೆ ಅನಾಮಿಕ ಬಾ ಅಂತ ಫೋನ್ ಮಾಡಿದ್ಲ? ಹೌದು ಅಮ್ಮನವ್ರೇ, ಪ್ರತಿಯೊಂದು ತರಕಾರಿನೂ ಕಿಲೋ ಹಾಕಿ ಪ್ಯಾಕ್ ಮಾಡಿ ತಗೊಂಬಾ ಅಂತಂದ್ರು. ಅಯ್ಯನವ್ರೇ, ಇನ್ನು ಎಷ್ಟು ಹೊತ್ತು ಈ ಬಾರನ್ ಹೊತ್ಕೊಂಡು ನಿಂತಿರ್ಲಿ ಹೇಳಿ? ಹಾಲಿನ ದುಡ್ಡು ಕೊಟ್ಟು ಈ ಹಾಲನ್ನು ತಗೊಳ್ಳಿ ಸ್ವಾಮಿ ಎಂದು ಹೇಳುತ್ತಲೇ ಪ್ರಸಾದ್ ಎಲ್ಲರಿಗೂ ದುಡ್ಡು ಕೊಡುತ್ತಾನೆ. ರಮೇಶ್ 10 ಕೆಜಿ ಚಿಕನ್ ತೆಗೆದುಕೊಂಡು ಅನಾಮಿಕ ಇರುವ ಕಿಚನ್ ಹತ್ರಕ್ಕೆ ಬರ್ತಾನೆ. ಅನಾಮಿಕ, ಅನಾಮಿಕ, 10 ಕೆಜಿ ಚಿಕನ್ ತಗೊಂಬಾ ಅಂತ ಹೇಳಿದ್ಯಂತೆ. ಆ ಮಲ್ಲೇಶ್ ಬಂದು ಚಿಕನ್ ತಗೊಂಬಂದು ಕೊಟ್ಟಿದ್ದಾನೆ ಎಂದು ಹೇಳುತ್ತಲೇ ಅನಾಮಿಕ ಸಂತೋಷ ಪಡುತ್ತಾ, ತಗೊಂಬಂದ? ನೀವು ಹೇಗೋ 4 ದಿನ ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ 4 ದಿನಕ್ಕೆ ಸರಿ ಹೋಗುವ ಹಾಗೆ ಚಿಕನ್ ತರಿಸಿದ್ದೀನಿ. ನಿಮ್ಮನ್ನು ನನ್ನ ತಿಂಡಿ ವಿಷಯದಲ್ಲೂ ಅತಿಯಾಗಿ ಖರ್ಚು ಮಾಡೋದಕ್ಕೆ ಬಿಡಲ್ಲ. ಹೌದಾ, ಸಂತೋಷ ಬಿಡು ಎಂದು ಹೇಳುತ್ತಿರುವಾಗಲೇ ಅನಾಮಿಕ ರಮೇಶ್ ಕೈಯಿಂದ ಆ ಚಿಕನ್ ಚೀಲಗಳನ್ನು ತೆಗೆದುಕೊಂಡು ಆ ರೂಮಿನಲ್ಲಿರುವ ಫ್ರಿಡ್ಜಲ್ಲಿ ಇಟ್ಕೋತಾಳೆ. ಇನ್ನು ಇಷ್ಟರಲ್ಲಿ ಶಾರದಾ ಎಲ್ಲ ತರದ ತರಕಾರಿಗಳಿರುವ ಬುಟ್ಟಿಯನ್ನು ತಲೆ ಮೇಲೆ ಇಟ್ಕೊಂಡು ಅನಾಮಿಕಳ ಅಡುಗೆ ಮನೆ ಹತ್ರಕ್ಕೆ ಬರ್ತಾಳೆ. ಅನಾಮಿಕ ಅತ್ತೆ ಹತ್ತಿರದಿಂದ ಆ ತರಕಾರಿ ಬುಟ್ಟಿ ತಗೋತಾಳೆ. ಇನ್ನು ಮತ್ತೊಂದು ಕಡೆ ಪ್ರಸಾದ್ ಹಾಲಿನ ಡಬ್ಬವನ್ನು ಎತ್ಕೊಂಡು ಅನಾಮಿಕಳ ಹತ್ರ ಬರ್ತಾನೆ. ಅನಾಮಿಕ ಆ ಡಬ್ಬ ತಗೋತಾಳೆ. ಎಲ್ಲವನ್ನು ತನ್ನ ರೂಮಿನಲ್ಲಿ ಭದ್ರವಾಗಿ ಸೇರಿಸಿಟ್ಟುಕೊಳ್ಳುತ್ತಾಳೆ. ಏನು ಅಂದ್ರೆ, ಒಂದ್ಸಲ ಹೊರಗೋಗಿ. ಏನು, ಇನ್ನೊಬ್ಬರ ಸಾಮಾನು ಏನಾದ್ರೂ ಇದೆಯಾ? ಇದೇ, ನೀವು ಹೊರಗೋಗಿ ಎಂದು ಹೇಳುತ್ತಲೇ ರಮೇಶ್ ಶಾರದಾ ಪ್ರಸಾದ್ರ ಮೂವರು ಹೊರಗೆ ಬರುತ್ತಾರೆ. ಎತ್ತಿನ ಗಾಡಿ ತೆಗೆದುಕೊಂಡು ಗುರುಮೂರ್ತಿ ಬರ್ತಾನೆ. ಆ ಗಾಡಿ ತುಂಬಾ 2 ಅಕ್ಕಿ ಚೀಲಗಳು, ಕೆಲವು ಅರ್ಧ ಮೂಟೆ ಕಟ್ಟಿಕೊಟ್ಟ ಚೀಲಗಳಿರುತ್ತದೆ. ಗುರುಮೂರ್ತಿ, ಏನಯ್ಯ ಇದು? ಏನು ಇಲ್ಲ ಸ್ವಾಮಿ, ಏನೋ ಫಂಕ್ಷನ್ ಇದೆ ಅಂತ ನೀವೆಲ್ಲರೂ 4 ದಿನ ಮನೆಯಲ್ಲಿ ಇರೋದಿಲ್ಲ ಅಂತಲ್ಲ. ಅನಾಮಿಕ ಅಮ್ಮನವರು ಫೋನ್ ಮಾಡಿ 25 ಕೆಜಿ ಹಾಗೆ 2 ರೈಸ್ ಬ್ಯಾಗು, 5 ಕೆಜಿ ಹಾಗೆ ಪ್ರತಿಯೊಂದು ಬೇಳೆನೂ ಕಳಿಸುವಂತ ಕಿಟ್ಟೆಗೆ ಫೋನ್ ಮಾಡಿ ಹೇಳಿದ್ರಂತೆ. ಎಲ್ಲವನ್ನು ತಗೊಂಬಂದಿದ್ದೀನಿ ಸ್ವಾಮಿ, ಗಬಗಬ ನೀವೆಲ್ಲ ಇಳಿಸ್ಕೊಂಡ್ರೆ ನಾನು ಬೇರೆ ಕಡೆಗೆ ಹೋಗ್ತೀನಿ ಎಂದು ಹೇಳಿದಾಗ, ಇನ್ನು ತಪ್ಪೋದಿಲ್ವಾ ಎಂದು ಅಂದುಕೊಂಡು ರಮೇಶ್, ಪ್ರಸಾದ್, ಶಾರದಾ ಮೂವರು ಸೇರಿ ಆ ಗಾಡಿಯಲ್ಲಿರುವುದನ್ನೆಲ್ಲ ತಲೆ ಮೇಲೆ ಎತ್ಕೊಂಡು ಅನಾಮಿಕಳ ಕಿಚನ್ ಅಲ್ಲಿ ಇಡ್ತಾರೆ. ಗುರುಮೂರ್ತಿಗೆ ಪ್ರಸಾದ್ ದುಡ್ಡು ಕೊಡುತ್ತಲೇ ಅಲ್ಲಿಂದಲೇ ಹೊರಟು ಹೋಗುತ್ತಾನೆ. ಇನ್ನು ಈ ಮೂವರು ಸುಸ್ತಾಗಿ ಹೋಗ್ತಾರೆ. ಅಳು ಮುಖದಿಂದ ಅಡುಗೆ ಮನೆ ಹತ್ರ ಇರುವ ಅನಾಮಿಕಳ ಹತ್ರ ಬರ್ತಾರೆ. ಈಗ ನೀವು ಹಾಯಾಗಿ ಸಂತೋಷವಾಗಿ 4 ದಿನ ಫಂಕ್ಷನ್ಗೆ ಹೋಗಿ ಬನ್ನಿ, ನಾನು ನನ್ನ ರೂಮಲ್ಲಿ ಇರ್ತೀನಿ. ನೀವು ಫಂಕ್ಷನ್ಗೆ ಹೋಗಿ ಎಂಜಾಯ್ ಮಾಡಿದ ಹಾಗೂ ಇರುತ್ತೆ, ನನಗೆ ನನ್ನ ರೂಮಲ್ಲಿ ಕುತ್ಕೊಂಡು ತಿಂದ ಸಂತೋಷನೂ ಇರುತ್ತೆ ಎಂದು ಹೇಳುತ್ತಲೇ ಶಾರದಳಿಗೆ ಮಾತ್ರ ಎಲ್ಲಿಲ್ಲದ ಕೋಪ ಏರಿ ಬರುತ್ತೆ. ಕಣ್ಣು ದೊಡ್ಡದು ಮಾಡಿ ಅನಾಮಿಕಳ ಕಡೆ ನೋಡ್ತಾಳೆ. ನೀವೇನತ್ತೆ,
ಸಡನ್ ಆಗಿ ಅನಕೊಂಡಾಗೋಗಿದ್ದೀರಾ? ದೊಡ್ಡ ದೊಡ್ಡ ಕಣ್ಣಿನಿಂದ ನುಂಗು ಹಾಕಿ ನೋಡ್ತಾ ಇದ್ದೀರಾ? ದೃಷ್ಟಿ ತಗಲುತ್ತೆ. ಫಂಕ್ಷನ್ಗೆ ಹೋಗೋದಾದ್ರೆ ಬೀಗ ಹಾಕಿ ಹೊರಟೋಗಿ ಎಂದು ಹೇಳಿ ಇನ್ನು ಅವರು ಏನು ಹೇಳ್ತಾರೆ ಅಂತ ಕೂಡ ತಿರುಗಿ ನೋಡಲಾರದೆ ಕಿಚನ್ ಬಾಗಿಲು ಹಾಕೊತ್ತಾಳೆ. ಕಿಚನ್ ಅಲ್ಲೇ ನಿಂತ್ಕೊಂಡು ಕ್ಯಾರೆಟ್ ತಿಂತಾ ಇರ್ತಾಳೆ. ಕಿಚನ್ ಹೊರಗಿರುವ ಶಾರದಾ ಪ್ರಸಾದ್ ರಮೇಶ್ ಹುಚ್ಚು ಹಿಡಿದ ಹಾಗೆ ನಗ್ತಾ ಇರ್ತಾರೆ. ಇದು ತಿಂಡಿ ಹುಚ್ಚಿನ ಡುಮ್ಮಿ ಸೊಸೆ ಅನಾಮಿಕಳ ಪರಿಸ್ಥಿತಿ.